डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ಹೊಸದುರ್ಗ ರೋಟರಿ ಕ್ಲಬ್ ಮಿಲೆಟ್ಸ್ ಮತ್ತು ತಾರಿಕೆರೆ ಹಾಲು ಒಕ್ಕೂಟದ ಸಹಯೋಗದಲ್ಲಿ ಶ್ರೀ ದೇವಿ ಶೆಟ್ಟಿಯವರ ನಾರಾಯಣ ಹೆಲ್ತ್ ಸಿಟಿ ಸಂಸ್ಥೆಯ ವತಿಯಿಂದ ತಾರಿಕೆರೆ ಗ್ರಾಮದಲ್ಲಿ ಉಚಿತ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಹೊಸದುರ್ಗ ತಾಲೂಕಿನ ಗಡಿ ಗ್ರಾಮ ತಾರಿಕೆರೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತ ಕಾಪಾಡುವ ದೃಷ್ಟಿಯಿಂದ ಜರುಗಿದ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು 180ಕ್ಕೂ ಅಧಿಕ ಜನರು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು. ಈಗಾಗಲೇ ತಾಲೂಕಿನಾದ್ಯಂತ ವಿವಿಧ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಮುನ್ನಡೆಯುತ್ತಿರುವ ಹೊಸದುರ್ಗ ರೋಟರಿ ಕ್ಲಬ್ ಮಿಲೆಟ್ಸ್ ಸಂಘಟನೆಯು ನಾರಾಯಣ ಹೆಲ್ತ್ ಸಿಟಿ ಸಂಸ್ಥೆಯ ಸಹಯೋಗದಲ್ಲಿ ಸಾರ್ವಜನಿಕರ ಮನೆಬಾಗಿಲಿಗೆ ತೆರಳಿ ಸ್ವಾಸ್ಥ್ಯ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ. ಈ ಕಾರ್ಯಕ್ಕೆ ಪೂರಕವಾಗಿ ಗ್ರಾಮೀಣ ಪ್ರದೇಶದ ಸ್ಥಳೀಯ ಸಂಘಟನೆಗಳು ಕೂಡ ಕೈಜೋಡಿಸುತ್ತಿವೆ. ತಾರಿಕೆರೆ ಗ್ರಾಮದಲ್ಲಿ ಜರುಗಿದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಾರಾಯಣ ಹೆಲ್ತ್ ಸಿಟಿ ಸಿಬ್ಬಂದಿ ವರ್ಗದವರು ಮತ್ತು ನುರಿತ ತಜ್ಞ ವೈದ್ಯರು ಭಾಗವಹಿಸಿ ಸಾರ್ವಜನಿಕರ ಆರೋಗ್ಯ ತಪಾಸಣೆ ನಡೆಸಿದರು. ತಾರಿಕೆರೆ ಗ್ರಾಮದಲ್ಲಿ ಆಯೋಜನೆಗೊಂಡಿದ್ದ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೊಸದುರ್ಗ ರೋಟರಿ ಮಿಲೆಟ್ಸ್ ಅಧ್ಯಕ್ಷ ಜಯರಾಮ್ ಬಾಬು, ಉಪಾಧ್ಯಕ್ಷ ಸತೀಶ್, ಖಜಾಂಚಿ ಸುನೀಲ್, ಮಾಧ್ಯಮ ಸಂಪರ್ಕಾಧಿಕಾರಿ ಗುರುರಾಜ್ ದೇಶಪಾಂಡೆ, ಕಾರ್ಯದರ್ಶಿ ಆಶಾ ನಾಗರಾಜ್, ತಾರಿಕೆರೆ ಹಾಲು ಒಕ್ಕೂಟದ ಸಹಕಾರ ಸಂಘದ ಅಧ್ಯಕ್ಷ ಎಸ್ ಶಂಕರಲಿಂಗಪ್ಪ, ನಾರಾಯಣ ಹೆಲ್ತ್ ಸಿಟಿ ಮುಖ್ಯಾಧಿಕಾರಿ ದೇವರಾಜ ನಾಯಕ್, ತಜ್ಞ ವೈದ್ಯರಾದ ಡಾಕ್ಟರ್ ಉದಯಶಂಕರ್, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ನಮಸ್ಕಾರ, ನನ್ನ ಹೆಸರು ದೇವರಾಜ್ ನಾಯಕ್ ಅಂತೇಳಿ, ನಾನು ನಾರಾಯಣ ಹೃದಯಾಲಯದ ಶಿಬಿರದ ವ್ಯವಸ್ಥಾಪಕ. ಇವತ್ತು ತಾರಿಕೆರೆ ಹೊಸದುರ್ಗ ತಾಲೂಕಲ್ಲಿ ಒಂದು ಉಚಿತ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಸಹಯೋಗ ಕೊಟ್ಟಿರುವಂಥದ್ದು ರೋಟ್ರಿ ಕ್ಲಬ್ ಹೊಸದುರ್ಗ ಮಿಲ್ಲೆಟ್ಸ್ ಹಾಗೂ ತಾರಿಕೆರೆ ಹಾಲು ಒಕ್ಕೂಟ. ಇವರ ಸಹಯೋಗದೊಂದಿಗೆ ನಾರಾಯಣ ಹೃದಯಾಲಯ ಬೆಂಗಳೂರು ಈ ಮೂರು ಸಂಸ್ಥೆಯವರ ಜೊತೆ ಸೇರಿಕೊಂಡು ಇವತ್ತು ಉಚಿತ ಮೊಣಕಾಲು ಬದರಿ ಶಸ್ತ್ರಚಿಕಿತ್ಸೆ ಕ್ಯಾಂಪನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಶಿಬಿರದಲ್ಲಿ ಸಾಮಾನ್ಯವಾಗಿ ಗೊತ್ತಿರುವಂತೆ ಎಲ್ಲರಿಗೂ ಮೊಣಕಾಲು ನೋವು ಆ ರೀತಿ ತುಂಬ ವರ್ಷಗಳಿಂದ ಬಾಧೆ ಪಡ್ತಿರ್ತಾರೆ. ಅಂಥವ್ರಿಗೆ ಗೌರ್ಮೆಂಟ್ ಸರ್ಕಾರಿಯ ಯೋಜನೆಯಾದಂಥ ಆಯುಷ್ಮಾನ್ ಭಾರತದಡಿಯಲ್ಲಿ ಇವತ್ತು ಈ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ಶಿಬಿರದಲ್ಲಿ ಯಾರಿಗಾದರೂ ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾದರೆ ಅವರಿಗೆ ನಾವು ಬೆಂಗಳೂರು ನಾರಾಯಣ ಹೃದಯದಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಶಿಬಿರದಲ್ಲಿ ಇದರ ಜೊತೆಗೆ ಬಿ ಪಿ ಆಗ್ಬೋದು, ಮಧುಮೇಹ, ಶುಗರ್ ಆಗ್ಬೋದು, ಹಾಗೆ ಬೋನ್ ಮಿನರಲ್ ಡೆನ್ಸಿಟಿ ಈ ಟೆಸ್ಟ್ ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಬೇಕಂದ್ರೆ ಇಲ್ಲಿರೋ ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮಸ್ಥರು ಇದನ್ನು ಸದುಪಯೋಗ ಪಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಡಾಕ್ಟರ್ ದೇವಿ ಶೆಟ್ಟಿಯವರ ಒಂದು ಕನಸಿನ ಆರೋಗ್ಯ ಸಾಮ್ರಾಜ್ಯ ನಾರಾಯಣ ಹೆಲ್ತ್ ಸಿಟಿಯಿಂದ ಬಂದಿರುವ ಡಾಕ್ಟರ್ ಶ್ರೀ ಉದಯಶಂಕರ್ ಅವರಿಗೆ, ಮಾರ್ಕೆಟಿಂಗ್ ವಿಭಾಗದ ಶ್ರೀ ದೇವರಾಜ್ ಸರ್ ಅವರಿಗೆ ಮತ್ತು ಅವರ ಎಲ್ಲ ಸಹ ಸಿಬ್ಬಂದಿ ವರ್ಗದವರಿಗೆ, ಆಮೇಲೆ ತಾರಿಕೆರೆ ಹಾಲು ಒಕ್ಕೂಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಮೇಲೆ ಸಮಸ್ತ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲರ ಪರವಾಗಿ ಇಲ್ಲಿ ಆಯೋಜಿಸಿರುವ ಈ ಒಂದು ಉಚಿತ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆ ತಪಾಸಣಾ ಶಿಬಿರದಲ್ಲಿ ಎಲ್ಲ ಪಾಲ್ಗೊಂಡಿರೋರಿಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ, ಈಗಿನ ಒಂದು ಜೀವನ ಶೈಲಿ ತುಂಬ ಯಾಂತ್ರಿಕ ಜೀವನ ಶೈಲಿಯಾಗಿದೆ. ಕೇವಲ ಅದು ನಗರ ಮತ್ತು ಗ್ರಾಮ
ಪಟ್ಟಣಗಳೆಲ್ಲ ಅಂತ ಇದ್ವಿ. ಇವಾಗ ವಿಶೇಷವಾಗಿ ಹಳ್ಳಿಗಳಲ್ಲೂ ಕೂಡ ಯಾಂತ್ರಿಕ ಜೀವನದ ಒಂದು ಶೈಲಿ ಥರ ನಡೀತಾ ಇದೆ. ಹಾಗಾಗಿ ಆರೋಗ್ಯನೇ ಭಾಗ್ಯ ಅನ್ನೋದಕ್ಕನ್ನ ಆರೋಗ್ಯನೇ ಜೀವನ ಆಗಿಬಿಟ್ಟಿದೆ ಅಂತ ಒಂದು ಸಂಬಂಧಪಟ್ಟ ಈಗಿನ ಒಂದು ಈ ಒಂದು ಶಿಬಿರದಲ್ಲಿ ತುಂಬ ವಿಶೇಷವಾಗಿ ಮೊಣಕಾಲಿಗೆ ಸಂಬಂಧಪಟ್ಟಂಗೆ ಬಿ ಪಿಗೆ ಸಂಬಂಧಪಟ್ಟಂಗೆ ನಮ್ಮ ಮನೆಯ ಬಾಗಿಲಿಗೆ ಈ ಥರ ಒಂದು ವ್ಯವಸ್ಥೆ ಮಾಡಿ ತಪಾಸಣಾ ಶಿಬಿರ ಏರ್ಪಟ್ಟಿರೋ ನಾರಾಯಣ ಆಸ್ಪತ್ರೆಯ ವತಿಯಿಂದ, ಹೊಸದುರ್ಗ ರೋಟರಿ ಕ್ಲಬ್ ಮಿಲೆಟ್ಸ್ ವತಿಯಿಂದ, ಹಾಗೂ ಸಹಕಾರಿ ಸಂಘ ಹಾಲು ಉತ್ಪಾದಕ ಸಂಘ ತಾರೀಕೆರೆ ಅವರ ಎಲ್ಲರ ಸಹಯೋಗದಲ್ಲಿ ನಡೀತಾ ಇರೋದು ನಮ್ಮ ಎಲ್ಲರ ಒಂದು ಸುಯೋಗ ಅಂತ ನಾವು ಹೇಳ್ಬೋದು. ಇವತ್ತು ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉದಯ್ ಶಂಕರ್, ನಾರಾಯಣ ಹೃದಯಾಲಯ ಹಾಸ್ಪಿಟಲ್ನಲ್ಲಿ ಆರ್ಥೋಪ್ರೇಷನ್. ಇಲ್ಲಿ ಯಾರಿಗೆಲ್ಲ ಮಂಡಿ ನೋವಿನ ಸಮಸ್ಯೆ ಇದೆ, ನಮ್ಮಲ್ಲಿ ಉಚಿತ ಮಂಡಿ ಎಲ್ಬು ಆಪರೇಷನ್ ಮಾಡಲಾಗ್ತದೆ. ನಿಮ್ಮಲ್ಲಿ ಆಧಾರ್ ಕಾರ್ಡ್, ಬಿ ಪಿ ಎಲ್ ಕಾರ್ಡ್ ಮತ್ತು ಆಯುಷ್ಮಾನ್ ಕಾರ್ಡ್ ಇದ್ದಲ್ಲಿ ಬಂದು ನೀವು ಉಚಿತವಾಗಿ ಆಪರೇಷನ್ ಮಾಡಿಸ್ಕೋಬೋದು. ಯಾವುದೇ ರೀತಿ ದುಡ್ಡು ಅದೇನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಅದ ನಂತರ ರೆಗ್ಯುಲರ್ ಚೆಕಪ್ಸ್ ಎಲ್ಲ ಮಾಡಲಾಗ್ತದೆ. ಮಂಡಿ ನೋವು ಇರೋರು ಒಂದೂವರೆ ತಿಂಗಳಲ್ಲಿ ಆರಾಮಾಗಿ ನೋವು ಇಲ್ಲದೆ ಆರಾಮಾಗಿ ಓಡಾಡ್ಬೋದು. ಬೇರೆ ನಿಮಗೇನಾದ್ರು ಸಮಸ್ಯೆ ಇದ್ದಲ್ಲಿ ಬಂದು ಚೆಕಪ್ ಮಾಡಿಸಿ, ಬ್ಲಡ್ ಟೆಸ್ಟ್ ಆಯಿತು, ಎಕ್ಸ್ರೇ ಆಯಿತು, ಬಂದು ಮಾಡಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಾಗುತ್ತದೆ. ತಾರೀಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರೋಟರಿ ಮಿಲೆಟ್ ಸಂಸ್ಥೆಯವರು ಮತ್ತು ಅವರ ಆಶ್ರಯದಲ್ಲಿ ನಾವು NH ಬೆಂಗಳೂರು ಇವರಿಂದ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ನನಗೆ ಇದು ತುಂಬ ಇವತ್ತು ಹೇಳ್ಕೊಳ್ಳೋಕ್ಕಾಗದಂಥ ಸಂತೋಷ ಇದೆ ಇದರಲ್ಲಿ. ಸಂತೋಷಕ್ಕಿಂತ ದುಃಖ ಸಂತೋಷ ಎರಡು ಒಟ್ಟಿಗೆ ಬರ್ತಾ ಇದೆ. ಹಂಗಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಮುಂದಿನ ಬೇರೆ ಬೇರೆ ಆರೋಗ್ಯ ಕಾರ್ಯಕ್ರಮಗಳು ನಮ್ಮ ರೋಟರಿ ಮಿಲೆಟ್ ಸಂಸ್ಥೆಯವರು ಹಾಗೂ ನಮ್ಮ NH ಒಳ್ಳೊಳ್ಳೆ ಕಾರ್ಯಕ್ರಮನ ನಮಗಿನ್ನೂ ಮುಂದಿನ ಜನಗಳಿಗೆ ಅನುಕೂಲ ಆಗಂತೆ, ಆರೋಗ್ಯ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಅನುಕೂಲ ಆಗಂತೆ ನಮಗೆ ಸಹಕಾರ ಕೊಡಬೇಕು ಅಂತ ಈ ಸಮಯದಲ್ಲಿ ನಾವು ಕೇಳ್ಕೊಂತ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಈ ದಿನ ಈ ಒಂದು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ನಮ್ಮ ಹಿಂದೆ ನಡೆದ ಸಭೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಸಂಪರ್ಕಾಧಿಕಾರಿ ದೇಶಪಾಂಡೆ ಅವರು ಹಾಗೂ ನಮ್ಮ ಸಂಸ್ಥೆಯ ಒಬ್ಬರು ಸದಸ್ಯರಂತಹ ಆಶಾ ನಾಗರಾಜ್ ಅವರು ಕಳೆದ ಸಭೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ತುಂಬ ಜನ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳೋಕ್ಕಾಗ್ದಲೇ ನಗರಗಳಿಗೆ ಹೋಗೋಕ್ಕಾಗ್ದಲೇ ತುಂಬ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಈ ಮುಂದಿನ ದಿನಾಂಕದಲ್ಲಿ ನಾರಾಯಣ ಸಂಸ್ಥೆಯ ವೈದ್ಯಾಧಿಕಾರಿಗಳನ್ನು ಹಾಗೂ ಮಾರ್ಕೆಟಿಂಗ್ ಆಫೀಸರನ್ನು ನಮ್ಮ ಸಂಸ್ಥೆಯ ಸಂಪರ್ಕಾಧಿಕಾರಿಗಳಾದ ಗುರು ದೇಶಪಾಂಡೆ ಅವರು ಸಂಪರ್ಕ ಮಾಡಿ ನಂತರ ಅವರ ದಿನಾಂಕವನ್ನು ನಿಗದಿಪಡಿಸಿ ನಮ್ಮ ತಾರೀಕೆರೆ ಹಾಲು ಒಕ್ಕೂಟದ ಕಾರ್ಯದರ್ಶಿಯಾದ ಆಶಾ ನಾಗರಾಜ್ ಅವರು ತುಂಬ ಉತ್ಸಾಹ ತಗೊಂಡು ಈ ಒಂದು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರ ಸಂಘದ ಅಧ್ಯಕ್ಷರು ಮತ್ತು ಇನ್ನಿತರ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ನಮಗೆ ಈ ಒಂದು ಅವಕಾಶವನ್ನು ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಮತ್ತು ನಾರಾಯಣ ಹೃದಯಾಲಯದ ವೈದ್ಯಾಧಿಕಾರಿಗಳನ್ನು ಸಮಾಲೋಚನೆ ಮಾಡಿ ಈ ದಿನ ತುಂಬ ಅದ್ಭುತವಾಗಿ ಆಯೋಜನೆ ಮಾಡಿದರೆ ಅವರಲ್ಲಿರುವ ಸಾಮಾಜಿಕ ಕಳಕಳಿಗೆ ನಮ್ಮ ರೋಟರಿ ಸಂಸ್ಥೆಯಿಂದ ತುಂಬ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಹೀಗೆ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.